ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ಎರಡು ವಿಡಿಯೋದಲ್ಲೂ ಕೂಡ ನಾವು ಬ್ಲೆಂಡರ್ ಮೆಟೀರಿಯಲ್ಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲೂ ಕೂಡ ನಾ ಅದನ್ನ ಕಂಟಿನ್ಯೂ ಮಾಡ್ತಾ ಸೊ ಬ್ಲೆಂಡರ್ ಮೆಟೀರಿಯಲ್ಸ್ ಮತ್ತು ಶೇಡರ್ ಎಡಿಟರ್ ಬಗ್ಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಶೇಡರ್ ಎಡಿಟರ್ನಲ್ಲಿ ಈ ನೋಡ್ಗಳ ಮೇಲೆ ಈ ಡಾಟ್ಸ್ಗಳು ಏನು ಕಾಣುತ್ತಲ್ಲ, ಸೊ ಇದನ್ನು ಸಾಕೆಟ್ಸ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ನೋಡ್ಗೂ ಕೂಡ ಕೆಲವು ಇನ್ಪುಟ್ ಸಾಕೆಟ್ಸ್ ಮತ್ತು ಕೆಲವು ಔಟ್ಪುಟ್ ಸಾಕೆಟ್ಸ್ಗಳು ಇರುತ್ತೆ. ಸೊ ಈ ಈ ಮಟೀರಿಯಲ್ ಔಟ್ಪುಟ್ ನೋಡ್ ನೀವು ನೋಡಿದ್ರೆ, ಸೊ ಇದು ಕೇವಲ ಇನ್ಪುಟ್ ಸಾಕೆಟ್ಸ್ ಮಾತ್ರ ಇದೆ, ಔಟ್ಪುಟ್ ಸಾಕೆಟ್ಸ್ ಇಲ್ಲ. ಯಾಕೆಂದರೆ ನೋಡ್ ಎಡಿಟರ್ನಲ್ಲಿ ಇದು ಕೊನೆಯ ನೋಡ್ ಅಂತ ಹೇಳ್ಬೋದು. ಇದು ಇದು ಆ್ಯಕ್ಚುಲಿ ಫೈನಲ್ ನೋಡ್ ಇದು. ಈ ಕಡೆ ನೀವು ಏನೇ ವರ್ಕ್ ಮಾಡಿದ್ರು ಕೂಡ ಫೈನಲಿ ಅದು ಬಂದುಬಿಟ್ಟು ಮೆಟೀರಿಯಲ್ ಔಟ್ಪುಟ್ ನೋಡ್ನಲ್ಲಿ ಎಂಡ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲಿ ವರ್ಕ್ ಮಾಡಿದ್ರು ಅದು ಕೊನೆಗೆ ನಮ್ಮ ಆಬ್ಜೆಕ್ಟಿನ ಐದರ್ ಸರ್ಫೇಸ್ ಲುಕ್ನ ಅಥವಾ ವಾಲ್ಯೂಮ್ ಲುಕ್ನ ಅಥವಾ ಡಿಸ್ಪ್ಲೇಸ್ಮೆಂಟ್ನ ಡಿಫೈನ್ ಮಾಡುತ್ತೆ. ಈ ಮೂರಲ್ಲಿ ಯಾವುದಾದ್ರೂ ಒಂದಕ್ಕೆ ಬಂದು ಕನೆಕ್ಟ್ ಆಗುತ್ತೆ. ಸೊ ಈ ಪ್ರಿನ್ಸಿಪಲ್ಡ್ BSDF ಅನ್ನೋ ಶೇಡರ್ ಏನಿದೆ, ಇದೊಂದು ಸರ್ಫೇಸ್ ಶೇಡರ್ ಆಗಿರೋದ್ರಿಂದ ಇದರ ಔಟ್ಪುಟ್ ಬಂದುಬಿಟ್ಟು ಸರ್ಫೇಸ್ ಇನ್ಪುಟ್ಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಶೇಡರ್ ಎಡಿಟರ್ನಲ್ಲಿ ಇನ್ಫಾರ್ಮೇಷನ್ ಯಾವಾಗಲೂ ಲೆಫ್ಟ್ ಟು ರೈಟ್ ಈ ಥರ ಫ್ಲೋ ಆಗುತ್ತೆ. ಸೊ ಪ್ರತಿಯೊಂದು ನೋಡ್ಗೂ ಕೂಡ ಹಿಂದ್ಗಡೆ ಇರುವಂತಹ ನೋಡಿಂದ ಏನೋ ಒಂದು ಇನ್ಫಾರ್ಮೇಷನ್ ಇನ್ಪುಟ್ ಆಗಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ಈ ಶೇಡರ್ಗೆ ಇನ್ಪುಟ್ ಸಾಕೆಟ್ಸ್ ಆಗಿರುತ್ತೆ. ಸೊ ಹಿಂದ್ಗಡೆ ಇರುವಂಥ ನೋಡಿಂದ ಏನೋ ಒಂದು ಇನ್ಫಾರ್ಮೇಷನ್ ಇನ್ಪುಟ್ ಆಗಿ ಬರುತ್ತೆ. ಸೊ ಆ ಇನ್ಫಾರ್ಮೇಷನ್ ತಗೊಂಡು ಈ ನೋಡ್ನಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ಗಳು ಆಗುತ್ತೆ. ಸೊ ಅದಾದ ನಂತರ ಇದರಲ್ಲಿ ಏನು ಜನರೇಟ್ ಆಗುತ್ತೆ, ಔಟ್ಪುಟ್ ಏನು ಜನರೇಟ್ ಆಗುತ್ತೆ, ಅದು ಮುಂದಿನ ನೋಡ್ಗೆ ಇನ್ಫಾರ್ಮೇಷನ್ ಆಗಿ, ಮುಂದಿನ ಔಟ್ಪುಟ್ ಇನ್ಫಾರ್ಮೇಷನ್ ಆಗಿ ಮುಂದಿನ ನೋಡ್ಗೆ ಹಾಗೆ ಪಾಸ್ ಆಗುತ್ತೆ. ಓಕೆ, ಸೊ ಈ ಥರ ಇನ್ಫಾರ್ಮೇಷನ್ ಯಾವಾಗಲೂ ಲೆಫ್ಟಿಂದ ರೈಟಿಗೆ ಫ್ಲೋ ಆಗ್ತಾ ಇರುತ್ತೆ ನೋಡ್ ಎಡಿಟರ್ನಲ್ಲಿ. ಸೊ ಮತ್ತೆ ನಾವು ಈಗಾಗಲೇ ನೋಡಿರೋ ಹಾಗೆ ಮಟೀರಿಯಲ್ ಔಟ್ಪುಟ್ನಲ್ಲಿ ಫೈನಲ್ ಆಗಿ ಅದು ಬಂದುಬಿಟ್ಟು ಎಂಡ್ ಆಗುತ್ತೆ. ಇನ್ನು ಈ ಸಾಕೆಟ್ಗಳಿಗೆ ನೀವು ಬೇರೆ ಬೇರೆ ಕಲರ್ ಇರೋದನ್ನ ನೋಡ್ಬೋದು. ಸೊ ಗ್ರೀನ್ ಕಲರ್ಸ್ ಇದೆ, ಯೆಲ್ಲೋ ಕಲರ್ ಸಾಕೆಟ್ಸ್ ಇದೆ, ಬ್ಲೂ ಇದೆ, ಗ್ರೇ ಕಲರ್ಸ್ ಇದೆ. ಸೊ ಪರ್ಟಿಕ್ಯುಲರ್ ಕಲರಿನ ಸಾಕೆಟ್ ಪರ್ಟಿಕ್ಯುಲರ್ ತರಹದ ಇನ್ಫಾರ್ಮೇಷನನ್ನು ಮಾತ್ರ ಇನ್ಪುಟ್ ಆಗಿ ತಗೊಳ್ಳುತ್ತೆ ಅಥವಾ ಔಟ್ಪುಟ್ ಆಗಿ ಪಾಸ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ ಗ್ರೀನ್ ಕಲರ್ ಸಾಕೆಟ್ ಏನಿದೆ, ಇದು ಶೇಡರ್ ಇನ್ಫಾರ್ಮೇಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಶೇಡರ್ ಇನ್ಫಾರ್ಮೇಷನ್ ಅನ್ನು ಮಾತ್ರ ಇನ್ಪುಟ್ ಆಗಿ ತಗೊಳ್ಳುತ್ತೆ ಅಥವಾ ಔಟ್ಪುಟ್ ಆಗಿ ಪಾಸ್ ಮಾಡುತ್ತೆ. ಸೊ ಯಾವ ನೋಡ್ಗೆ ಗ್ರೀನ್ ಕಲರ್ ಔಟ್ಪುಟ್ ಸಾಕೆಟ್ ಇರುತ್ತೋ ಅದನ್ನು ನಾವು ಶೇಡರ್ ನೋಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಶೇಡರ್ ಎಡಿಟರ್ನಲ್ಲಿ ಏನಾಗುತ್ತೆ, ನೋಡ್ ಮತ್ತು ಶೇಡರ್ ಎರಡನ್ನೂ ಕೂಡ ಇಂಟರ್ಚೇಂಜ್ ಆಗಿ ಕೆಲವು ಸಲ ಯೂಸ್ ಮಾಡ್ತಾರೆ. ಬಟ್ ಟೆಕ್ನಿಕಲಿ ಹೇಳೋದಾದರೆ ಶೇಡರ್ ಬೇರೆ, ನೋಡ್ ಬೇರೆ, ಎಲ್ಲ ನೋಡ್ಗಳು ಶೇಡರ್ಸ್ ಅಲ್ಲ. ಓಕೆ, ಇಲ್ಲಿರೋ ನೀವು ಬೇರೆ ಯಾವುದೇ ನೋಡ್ ನೋಡಿದ್ರು ಗ್ರೀನ್ ಕಲರ್ ಔಟ್ಪುಟ್ ಸಾಕೆಟ್ ಇಲ್ಲ. ಓಕೆ, ಸೊ ಅವುಗಳೆಲ್ಲ ಬೇರೆ ಬೇರೆ ರೀತಿಯ ಕೆಲಸ ಮಾಡುತ್ತೆ. ಬಟ್ ಯಾವುದು ಶೇಡರ್ ನೋಡ್ ಆಗಿರುತ್ತೋ ಅದಕ್ಕೆ ಮಾತ್ರ ಗ್ರೀನ್ ಕಲರ್ ಔಟ್ಪುಟ್ ಸಾಕೆಟ್ ಇರುತ್ತೆ. ಮತ್ತು ಆ ನೋಡನ್ನು ಮಾತ್ರ ಅಥವಾ ಆ ಶೇಡರ್ ನೋಡನ್ನು ಮಾತ್ರ ನಾವು ಫೈನಲ್ ಮಟೀರಿಯಲ್ ಔಟ್ಪುಟ್ ನೋಡ್ಗೆ ಕನೆಕ್ಟ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಇನ್ನು ಈ ಯೆಲ್ಲೋ ಕಲರ್ ಸಾಕೆಟ್ ಏನಿದೆ, ಇದು ಕಲರ್ ಇನ್ಫಾರ್ಮೇಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಬೇಸ್ ಕಲರ್ನಲ್ಲಿ ನಾವು ಯಾವುದೇ ರೀತಿಯ ಕಲರ್ ಇನ್ಪುಟ್ನ ಕೊಡ್ಬೋದು. ನೀವು ನೋಡ್ಬೋದು ಇಲ್ಲಿ ನಾವು ಕಲರ್ ರ್ಯಾಂಪ್ನ ಇನ್ಪುಟ್ ಆಗಿ ಕೊಟ್ಟಿದ್ದೀವಿ, ಕಲರ್ ಟು ಕಲರ್. ಅಥವಾ ನಾವು ಒಂದು ಈ ಪ್ಲೇನ್ನಲ್ಲಿ ಒಂದು ಇಮೇಜನ್ನು ಈ ಥರ ಡ್ರ್ಯಾಗ್ ಮಾಡಿಕೊಂಡ್ರೆ ಅದು ಡೈರೆಕ್ಟಾಗಿ ಈ ರೀತಿಯ ನೋಡಾಗಿ ಕ್ರಿಯೇಟ್ ಆಗುತ್ತೆ, ಟೆಕ್ಸ್ಚರ್ ನೋಡಾಗಿ. ಸೊ ಅದರ ಕಲರ್ ಇನ್ಫಾರ್ಮೇಷನನ್ನು ಮತ್ತೆ ಇನ್ಪುಟ್ ಆಗಿ ಈ ಥರ ಕೊಡ್ಬೋದು. ಇನ್ನು ಈ ಗ್ರೇ ಕಲರ್ ಸಾಕೆಟ್ಸ್ ಏನಿದೆ, ಇದು ವ್ಯಾಲ್ಯೂ ಇನ್ಫಾರ್ಮೇಷನ್ನ ತಗೊಳುತ್ತೆ, ಅಂದರೆ ನಂಬರ್ಸ್, ನ್ಯೂಮೆರಿಕಲ್ ವ್ಯಾಲ್ಯೂಸ್, 0, 1, 2, 3 ಈ ರೀತಿಯ ಇನ್ಪುಟ್ನ ತಗೊಳುತ್ತೆ. ಸಾಮಾನ್ಯವಾಗಿ ಇದು 0 ಮತ್ತು 1 ಮಧ್ಯದಲ್ಲೇ ಇರುತ್ತೆ. ನೀವು ನೋಡ್ಬೋದು ಇಲ್ಲಿರುವ ಸುಮಾರು ಪ್ರಾಪರ್ಟೀಸ್ಗಳ ವ್ಯಾಲ್ಯೂಗಳು 0 ಟು 1 ಇರುತ್ತೆ, ಮಿನಿಮಮ್ 0, ಮ್ಯಾಕ್ಸಿಮಮ್ 1 ಈ ಥರ ಇರುತ್ತೆ. ಬಟ್ ನೀವು ಬೇಕಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂನು ಕೂಡ ಟೈಪ್ ಮಾಡಿ ಕೊಡ್ಬೋದು ವ್ಯಾಲ್ಯೂನ. ಇನ್ನು ಸ್ನೇಹಿತರೆ, ಈ ಗ್ರೇ ಕಲರ್ ಸಾಕೆಟ್ಸ್ ಏನಿದೆ, ಇದು ಕೇವಲ ನ್ಯೂಮೆರಿಕಲ್ ವ್ಯಾಲ್ಯೂಸ್ನ ಮಾತ್ರ ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ಯಾಲ್ಯೂನ ಅಥವಾ ಗ್ರೇ ಸ್ಕೇಲ್ ವ್ಯಾಲ್ಯೂನ ಕೂಡ ಎಕ್ಸೆಪ್ಟ್ ಮಾಡುತ್ತೆ. ಓಕೆ, ಸೊ ಗ್ರೇ ಸ್ಕೇಲ್ ವ್ಯಾಲ್ಯೂ ಅಂದರೆ ನಿಮಗೆ ನೀವು ಒಂದೊಳ್ಳೆ ಫೋಟೋಶಾಪ್ನಲ್ಲಿ ಕೆಲಸ ಮಾಡಿದರೆ ನಿಮಗೆ ಈ ಗ್ರೇ ಸ್ಕೇಲ್ ವ್ಯಾಲ್ಯೂ ಅಂದರೆ ಏನಂತ ಗೊತ್ತಿರುತ್ತೆ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೋಡಿ, ಇದು ಒಂದು ಗ್ರೇ ಸ್ಕೇಲ್ ಮೀಟರ್ ಅಂತ ಹೇಳ್ಬೋದು. ಗ್ರೇ ಸ್ಕೇಲ್ನಲ್ಲಿ ಏನಾಗುತ್ತೆ, 0 ಟು 1 ವ್ಯಾಲ್ಯೂ ಸ್ಕೇಲ್ನ ನಾವು ಕಲರ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಅಂದರೆ 0 ಅಂತ, ಕಂಪ್ಲೀಟ್ ವೈಟ್ ಅಂದರೆ 1 ಅಂತ. ಓಕೆ, ಸೊ ಇದು 0, ಇದು 1. ಸೊ ಹಾಗೆ ಇದರ ಮಧ್ಯದಲ್ಲಿ ಬರುವಂಥ ಗ್ರೇ ಕಲರ್ ಏನಿದೆ, ಇದೆಲ್ಲ 0 ಟು 1 ವ್ಯಾಲ್ಯೂಗಳು, ಅಂದರೆ ಬ್ಲ್ಯಾಕ್ ಆದಮೇಲೆ ಕಂಪ್ಲೀಟ್ ಡಾರ್ಕ್ ಗ್ರೇ ಇರುತ್ತೆ. ಸೊ ಆದಮೇಲೆ ಆ ಗ್ರೇ ಕಲರಿಂದ ಡಾರ್ಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದು ಕಡಿಮೆ ಆಗಿ ಫೈನಲಿ ವೈಟ್ ಆಗುತ್ತೆ. ಸೊ ಇದು 0 ಆದರೆ ಇದು 0.1, 0.2, 0.3, 0.4, ಫೈನಲಿ ಇದು ಕಂಪ್ಲೀಟ್ ವೈಟ್ 1 ಆಗುತ್ತೆ. ಸೊ ಈ ಥರ ಗ್ರೇ ಸ್ಕೇಲ್ನಲ್ಲಿ ನಂಬರ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈಗ ಈ ಇಮೇಜನ್ನು ನೋಡಿ. ಸೊ ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಗ್ರೇ ಸ್ಕೇಲ್ ಇಮೇಜ್. ಸೊ ಇದರಲ್ಲಿ ಪ್ರತಿಯೊಂದು ಪಿಕ್ಸೆಲ್ ಕೂಡ ಒಂದು ವೈಟ್ ಆಗಿರುತ್ತೆ, ಇಲ್ಲ ಬ್ಲ್ಯಾಕ್ ಆಗಿರುತ್ತೆ, ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಗ್ರೇ ಕಲರ್ ಆಗಿರುತ್ತೆ. ಸೊ ಪ್ರತಿಯೊಂದು ಪಿಕ್ಸೆಲ್ಗೂ ಕೂಡ ಈ ಇಮೇಜಲ್ಲಿ ಒಂದು
ವ್ಯಾಲ್ಯೂ ಇದೆ, ಝೀರೋದಿಂದ ಒನ್ ತನಕ ಒಂದು ವ್ಯಾಲ್ಯೂ ಇದೆ ಅಲ್ವಾ. ಸೊ ಈಗ ಈ ಇಮೇಜನ್ನು ಈಗ ನಾವು ರಫ್ನೆಸ್ ವ್ಯಾಲ್ಯೂಗೆ ಅಪ್ಲೈ ಮಾಡ್ಬೋದು. ಸೊ ಆಗ ಏನಾಗುತ್ತೆ, ನಾವು ಈ ಮೆಟೀರಿಯಲ್ನ ಯಾವ ಆಬ್ಜೆಕ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀವಲ್ಲ, ಸೊ ಆ ಆಬ್ಜೆಕ್ಟ್ಗೆ ಎಲ್ಲ ಕಡೆ ಒಂದೇ, ಆ ಆಬ್ಜೆಕ್ಟಿನ ಸರ್ಫೇಸ್ ಎಲ್ಲ ಕಡೆ ಒಂದೇ ಥರ ರಫ್ನೆಸ್ ಇರೋ ಬದಲು ಕೆಲವು ಕಡೆ ಜಾಸ್ತಿ ರಫ್ನೆಸ್ ಇರುತ್ತೆ, ಕೆಲವು ಕಡೆ ಕಡಿಮೆ ರಫ್ನೆಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಈ ಇಮೇಜ್. ಓಕೆ, ಸೊ ಎಲ್ಲಿ ಬ್ಲ್ಯಾಕ್ ಬರುತ್ತೋ ಅಲ್ಲಿ ಜಾಸ್ತಿ ಕಡಿಮೆ ರಫ್ನೆಸ್ ಇರುತ್ತೆ, ಎಲ್ಲಿ ವೈಟ್ ಬರುತ್ತೋ ಅಲ್ಲಿ ಜಾಸ್ತಿ ರಫ್ನೆಸ್ ಇರುತ್ತೆ, ಆ ಥರ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ಪಿಯರ್ನ ಕ್ರಿಯೇಟ್ ಮಾಡೋಣ. ಸೊ ಇದಕ್ಕೆ ಕಂಟ್ರೋಲ್ 1 ಕೊಡಿ, ಸ್ವಲ್ಪ ಸ್ಮೂತ್ ಆಗಲಿ. ಹಾಗೆ ರೈಟ್ ಕ್ಲಿಕ್ ಮಾಡಿ ಶೇಡ್ ಸ್ಮೂತ್ ಅಂತ ಅಪ್ಲೈ ಮಾಡಿ. ಸೊ ಇದಕ್ಕೆ ಒಂದು ಮೆಟೀರಿಯಲ್ನ ಅಪ್ಲೈ ಮಾಡಿ. ಸೊ ಆ ಮೆಟೀರಿಯಲ್ ಬೇಸ್ ಕಲರ್ನ ನಾನು ಒಂದು ಸ್ವಲ್ಪ ಯೆಲ್ಲೋ ಕಲರ್ ಇಡ್ತೀನಿ. ಸೊ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮೆಟಾಲಿಕ್ ನೇಚರ್ನ ಕೊಡೋಣ, ಮೆಟಾಲಿಕ್ ವ್ಯಾಲ್ಯೂನ ಫುಲ್ ಜಾಸ್ತಿ ಮಾಡಿ. ಸೊ ಈಗ ಈ ರಫ್ನೆಸ್ ವ್ಯಾಲ್ಯೂನ ಕಡಿಮೆ ಮಾಡಿ ನೋಡಿ ನೋಡಿ. ಸೊ ರಫ್ನೆಸ್ ಜಾಸ್ತಿ ಇದ್ದರೆ ಕಂಪ್ಲೀಟ್ ರಫ್ ಆಗಿರುತ್ತೆ, ಅಂದರೆ ಯಾವುದೇ ರಿಫ್ಲೆಕ್ಷನ್ ಇರೋದಿಲ್ಲ. ಸೊ ರಫ್ನೆಸ್ ಏನು ಮಾಡುತ್ತೆ, ಜಾಸ್ತಿ ಇದ್ದಷ್ಟು ಕೂಡ ರಿಫ್ಲೆಕ್ಷನ್ ಕಡಿಮೆ ಆಗುತ್ತೆ, ಕಡಿಮೆ ಆದಷ್ಟು ಕೂಡ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ರಫ್ನೆಸ್ 0 ಇತ್ತು ಅಂದರೆ ಇದು ಕಂಪ್ಲೀಟಾಗಿ ರಿಫ್ಲೆಕ್ಟಿವ್ ಆಗಿ ಒಂಥರ ಮಿರರ್ ಥರ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಕಾಣಿಸ್ತಿರುವ ಈ ಇಮೇಜ್ ಯಾವುದು ಅಂತ ಕೇಳಿದರೆ ನೀವು ಏನಾಗುತ್ತೆ ಅಂದರೆ, ನಾವಿಲ್ಲಿ ಝೆಡ್ ಪ್ರೆಸ್ ಮಾಡಿದಾಗ ಇಲ್ಲಿ ಮೆಟೀರಿಯಲ್ ಪ್ರಿವ್ಯೂನಲ್ಲಿ ಇದ್ದೀವಿ ಈಗ ಅಲ್ವಾ. ಸೊ ಮೆಟೀರಿಯಲ್ ಪ್ರಿವ್ಯೂನಲ್ಲಿ ಇದ್ದಾಗ ಏನಾಗುತ್ತೆ, ವ್ಯೂ ಪೋರ್ಟ್ನಲ್ಲಿ ಒಂದು ಡಿಫಾಲ್ಟ್ ಆಗಿ ಒಂದು HDRI ಇಮೇಜ್ ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಈ ಜಾಗದಲ್ಲಿ ನೀವು ನೋಡಿದ್ರೆ ಈ ಈ ಬಾಲ್ ಮೇಲೆ ಕ್ಲಿಕ್ ಮಾಡಿ, ಸೊ ಇಷ್ಟು HDRI ಇಮೇಜ್ಗಳನ್ನು ಅವರು ಡಿಫಾಲ್ಟಾಗಿ ಕೊಟ್ಟಿರ್ತಾರೆ ಬ್ಲೆಂಡರ್ನಲ್ಲಿ. ಸೊ ನೀವು ಬೇಕಿದ್ರೆ ಬೇರೆ HDRI ಇಮೇಜನ್ನು ಯೂಸ್ ಮಾಡಿ ನೋಡ್ಬೋದು. ನೋಡಿ, ಬೇರೆ ಬೇರೆ ರೀತಿಯ HDRI ಇಮೇಜಸ್ ಇದೆ. ಸೊ ಇದಿದೆ, ಓಕೆ. ಸೊ ಈ ಥರ ಎಲ್ಲ ಕಡೆ ಎಲ್ಲ ಸರ್ಫೇಸ್ ಮೇಲೆ ಎಲ್ಲ ಕಡೆ ಒಂದೇ ಥರ ರಫ್ನೆಸ್ ಇರೋ ಬದಲು ನಾವೇನು ಮಾಡ್ಬೋದು, ಆ ಇಮೇಜನ್ನು, ಈ ಇಮೇಜ್ ಏನಿದೆ ಇದನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನೋಡಿ. ಈ ಥರ ಒಂದು ಇಮೇಜನ್ನು ಡ್ರ್ಯಾಗ್ ಮಾಡಿ ಡೈರೆಕ್ಟಾಗಿ ನಾವು ಈ ಥರ ನೋಡ್ ಎಡಿಟರ್ನಲ್ಲಿ ಬಿಡ್ಬೋದು. ಹಾಗೇನಾಗುತ್ತೆ, ಅದು ಒಂದು ಟೆಕ್ಸ್ಚರ್ ನೋಡಾಗಿ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ಇದರ ಕಲರ್ ಸಾಕೆಟನ್ನು ರಫ್ನೆಸ್ ಸಾಕೆಟ್ಗೆ ಅಟ್ಯಾಚ್ ಮಾಡಿದರೆ ಏನಾಗುತ್ತೆ ನೋಡಿ. ಸೊ ಕೆಲವು ಕಡೆ ಜಾಸ್ತಿ ಇರುತ್ತೆ ರಫ್ನೆಸ್, ಕೆಲವು ಕಡೆ ಕಡಿಮೆ ಇರುತ್ತೆ. ಓಕೆ, ಸೊ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ನ ಯೂಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ನಾವು ಈ ಪರ್ಪಲ್ ಕಲರ್ ಸಾಕೆಟ್ಸ್ನ ನೋಡ್ಬೋದು. ಸೊ ಈ ಪರ್ಪಲ್ ಕಲರ್ ಸಾಕೆಟ್ಸ್ ಬಂದುಬಿಟ್ಟು ವೆಕ್ಟರ್ ಇನ್ಫಾರ್ಮೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಜನರಲ್ ಆಗಿ ಇದನ್ನು ಈ ನಾರ್ಮಲ್ ಮ್ಯಾಪ್ಸ್ನ ಅಪ್ಲೈ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಸೊ ಯೂಶ್ವಲಿ ಸ್ನೇಹಿತರೆ, ಈ ಈ ನೋಡ್ಗಳನ್ನು, ಈ ಸಾಕೆಟ್ಗಳನ್ನು ನೋಡ್ಗಳ ಮಧ್ಯೆ ಕನೆಕ್ಟ್ ಮಾಡುವಾಗ, ಸೊ ನಾವು ಒಂದು ಏನು ನೆನ್ಪಿಟ್ಕೋಬೋದು ಅಂದರೆ, ಗ್ರೀನ್ ಕಲರ್ ಸಾಕೆಟ್ಸ್ ಯಾವಾಗಲೂ ಗ್ರೀನ್ ಕಲರ್ ಸಾಕೆಟ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಓಕೆ, ಪರ್ಪಲ್ ಕಲರ್ ಕೂಡ ಅಷ್ಟೇ, ಪರ್ಪಲ್ ಕಲರ್ಗೆ ಪರ್ಪಲ್ ಕಲರ್ ಸಾಕೆಟ್ಟೇ ಬಂದು ಕನೆಕ್ಟ್ ಆಗಬೇಕಾಗತ್ತೆ. ಓಕೆ, ಸೊ ಗ್ರೀನ್ ಮತ್ತು ಪರ್ಪಲ್ಗೆ ಅವುಗಳ ಸೇಮ್ ಕಲರ್ ಕನೆಕ್ಷನ್ ಬೇಕಾಗತ್ತೆ. ಯೆಲ್ಲೋ ಮತ್ತು ಗ್ರೇ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ. ಯೆಲ್ಲೋ ಕಲರ್ಗೆ, ಈಗ ಇದರಲ್ಲಿ ನೋಡೋದಾದರೆ, ಯೆಲ್ಲೋ ಕಲರ್ ಸಾಕೆಟ್ ಯಾವಾಗಲೂ ಕಲರ್ ಇನ್ಫಾರ್ಮೇಷನನ್ನು ಎಕ್ಸೆಪ್ಟ್ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಫಾರ್ ಎಕ್ಸಾಂಪಲ್ ಈ ರೀತಿಯ ಒಂದು ಸ್ಕ್ರೀನ್ ತೊಗೊಂಡ್ರೆ, ಸೊ ಈ ಹೈಟನ್ನು ನಾನು ಇದಕ್ಕೆ ಕೊಡ್ಬೋದು. ಓಕೆ, ಸೊ ಗ್ರೇ ಕಲರ್ ಕೂಡ ಎಕ್ಸೆಪ್ಟ್ ಮಾಡುತ್ತೆ, ಯಾಕಂದರೆ ಇದು ಕೂಡ ಕಲರ್ ಇನ್ಫಾರ್ಮೇಷನೇ, ಆದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಹಾಗಾಗಿ ಇದನ್ನು ಕೂಡ ಅದು ಎಕ್ಸೆಪ್ಟ್ ಮಾಡುತ್ತೆ ಯೆಲ್ಲೋ ಕಲರ್. ಗ್ರೇ ಕಲರ್ ಕೂಡ ಕಲರ್ ಇನ್ಫಾರ್ಮೇಷನ್ ಎಕ್ಸೆಪ್ಟ್ ಮಾಡುತ್ತೆ, ಬಟ್ ಏನಂದರೆ ಕೇವಲ ಬ್ಲ್ಯಾಕ್ ವೈಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇ ಸ್ಕೇಲ್ ಮಾತ್ರ. ಸೊ ಹಾಗೆ ಅದು ಒಂಥರ ನ್ಯೂಮರಿಕಲ್ ಇನ್ಪುಟ್ ಅಂತ ಹೇಳ್ಬೋದು ಅದನ್ನು. ಓಕೆ ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.